ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದೊಳಗೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿಗೆ ಕುಳಿತು ಊಟ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ ದಿಕ್ಕಿಗೆ ಕುಳಿತು ಊಟ ಮಾಡಿದ್ರೆ ಕೆಟ್ಟಾಗುತ್ತೆ ಅನ್ನೋದನ್ನು ನಾನೇ ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಮೊದಲೇದಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟ ಮಾಡಬೇಕು. ಊಟ ಮಾಡಿದಂದ್ರೆ ಆಯುಷ್ಯ ವೃದ್ಧಿ ಆಗುತ್ತೆ, ವಿದ್ಯಾಬುದ್ಧಿ ಜಾಸ್ತಿ ಆಗುತ್ತೆ. ಇನ್ನೆರಡನೇದಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟ ಮಾಡಿದ್ವಿ ಅಂದರೆ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಮೇಲೆ ಎಫೆಕ್ಟ್ ಆಗುತ್ತೆ, ಆಮೇಲೆ ಸರಿಯಾಗಿ ಡೈಜೆಷನ್ ಆಗಲ್ಲ, ಹಾಗಾಗಿ ಆರೋಗ್ಯದ ಮೇಲೆ ಇದು ಸಮಸ್ಯೆಯನ್ನು ಬೀರುತ್ತೆ. ಆಮೇಲೆ ಪಶ್ಚಿಮ ದಿಕ್ಕಿಗೆ ಕುಳಿತು ಮುಖ ಮಾಡಿ ಊಟ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಆಮೇಲೆ ಬಡತನ ಬರುತ್ತೆ. ಇನ್ನು ನೆಕ್ಸ್ಟ್ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ನಾವು ಊಟ ಮಾಡಿದ್ವಿ ಅಂದರೆ ಏನಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಆಮೇಲೆ ಉತ್ತರ ದಿಕ್ಕನ್ನು ನಾವು ಯಾವಾಗಲೂ ಹೇಳ್ತೀವಿ ಲಕ್ಷ್ಮಿ ವಾಸಿಸುವಂತಹ ಸ್ಥಳ ಉತ್ತರ ದಿಕ್ಕು ಅಂತ ಹೇಳ್ತೀವಿ. ಹಾಗಾಗಿ ಉತ್ತರ ದಿಕ್ಕಿನ ಮುಖ ಮಾಡಿ ನಾವು ಊಟ ಮಾಡಿದ್ವಿ ಅಂದರೆ ನಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಆಮೇಲೆ ಸಿರಿ ಸಂಪತ್ತು ಸಹಿತ ಜಾಸ್ತಿ ಆಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಇಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟವನ್ನು ಮಾಡಬೇಕು. ಈ ಥರ ಮಾಡಿದ್ವಿ ಅಂದರೆ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಅದ್ರ ಜೊತೆಗೆ ಸಂಪತ್ತನ್ನು ವೃದ್ಧಿಯಾಗುತ್ತೆ. ನೋಡ್ರಿ, ನೀವು ಈ ಥರ ಸಣ್ಣ ಪುಟ್ಟ ಒಂದು ಚೇಂಜಸ್ಸನ್ನು ಮಾಡಿಕೊಂಡು ಯಾವ ಥರ ವ್ಯತ್ಯಾಸ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ನಾನು ಸಿಗ್ತೀನಿ. ನಮಸ್ಕಾರ.